ಫ್ರೆಂಡ್ಸ್, ಎಲ್ಲಿ ನೋಡೋದು ಸುತ್ತಮುತ್ತ ಜನನೋ ಜನ, ಹೆಜ್ಜೆ ಇಟ್ಟರೆ ಅದು ಬೇಕು ಇದು ಬೇಕು ಎಲ್ಲನೂ ಬೇಕು ಅನ್ನುವಂಥ ಶಾಪಿಂಗ್ ಮೂಡ್. ಅಷ್ಟೇ ಅಲ್ಲ, ಸುಮ್ಮನೆ ಅಂತಿರೋಕ್ಕಾಗಲ್ಲ, ಬಾಯಿ ಚಪ್ಪರಿಸ್ತಾನೆ ಇರ್ತೀರ. ಇದೆಲ್ಲವೂ ನಮ್ಮ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪಶುನಲ್ಲಿ ಮಾತ್ರ ಸಾಧ್ಯ. ಸೊ ಎಲ್ಲರೂ ಯಾವ ಥರ ಎಂಜಾಯ್ ಮಾಡ್ತಾ ಇದ್ದಾರೆ? ಕಮ್ ಆನ್ ಗೈಸ್, ವಿಲ್ ಚೆಕ್ ಇಟ್ ಔಟ್. ಹೌದು, ನಮ್ಮ ಬೆಂಗಳೂರಿನ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಅಂದ್ರೆ ಸುತ್ತಮುತ್ತ ಜನನೋ ಜನ. ಶತಮಾನಗಳ ಹಿಂದೆ ಪ್ರಾರಂಭವಾದ ಸಾಂಸ್ಕೃತಿಕ ಜಾನಪದ ಶೈಲಿಯ ಜಾತ್ರೆಯೊಂದು ಇವತ್ತಿಗೆ ಇಂದಿಗೂ ಸಿಲಿಕಾನ್ ಸಿಟಿಯಲ್ಲಿ ಈ ಮಟ್ಟಿಗೆ ಜನಪ್ರೀತಿಯನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದು ನಿಜಕ್ಕೂ ಶ್ಲಾಘನೀಯ. ಕಾರ್ತಿಕ ಮಾಸದ ಕೊನೆಯ ಸೋಮವಾರದಿಂದ 3 ದಿನಗಳ ಕಾಲ ನಡೀತಾ ಇದ್ದಂತಹ ಬೆಂಗಳೂರಿನ ಜನಪ್ರಿಯ ಕಡಲೆಕಾಯಿ ಪರಿಷೆ ಈಗೀಗ ಬಹುತೇಕ 7-10 ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರೆ ಆಶ್ಚರ್ಯ ಇಲ್ಲ. ಲಕ್ಷಾಂತರ ಮಂದಿ ಈ ಜಾತ್ರೆಯಲ್ಲಿ ಒಟ್ಟಾರೆಯಾಗಿ ಭಾಗವಹಿಸ್ತಾರೆ. ಹಸಿ ಬೇಯಿಸಿದ ಹುರಿದ ಕಡಲೆಕಾಯಿ ಈ ಜಾತ್ರೆಯ ಮೇನ್ ಅಟ್ರಾಕ್ಷನ್. ಆದರೆ ಬಲೂನಿಂದ ಹಿಡಿದು ಇಂಡೋಲಿನ್ ಸ್ಟವ್ವರ್ಗೆ ಜೊತೆಗೆ ಇಂಥ ಸಿಗೋದೇ ಇಲ್ಲ ಅನ್ನೋ ಹಾಗೆ ಹಲವು ಬಗೆಯ ಖಾದ್ಯಗಳು ಬಸವನಗುಡಿ ರಸ್ತೆಯಲ್ಲಿ ಈ ಪರ್ಷಿಯಲ್ಲಿ ಖಂಡಿತ ನಿಮಗೆ ಸಿಗುತ್ತೆ. ತುಂಬಾ ಚೆನ್ನಾಗಿ ನಡೀತಿದೆ ಮೇಡಮ್ ಇಲ್ಲಿ. ಪ್ರತಿ ವರ್ಷನೂ ಈ ತರ ಜಾತ್ರೆ ನಡೀತದೆ. ಕಡಲೆಕಾಯಿ ಪರಿಷೆ ಅಂದ್ಬಿಟ್ಟು 3 ಡೇಸ್ ನಡೀತದೆ, 3 ದಿವಸ ಪ್ರತಿ ವರ್ಷ ನಡೀತದೆ. ನಾವು ಪ್ರತಿ ವರ್ಷನೂ ಬರ್ತೀವಿ, ಏನಾದ್ರು ಒಂದು ತಗೊಂಡೋಗ್ತೀವಿ ನೆನಪಾಗಿ ಬಂದಾಗೆಲ್ಲ. ಬಣ್ಣ ಬಣ್ಣದ ದೀಪಗಳು, ಚಿನ್ನರ ಕಣ್ಸೆಳೆಯುವ ಬೊಂಬೆಗಳು, ಆಟಿಕೆಗಳು, ಜಾಯಿಂಟ್ ವೀಲ್, ಡ್ರ್ಯಾಗನ್, ಕೊಲಂಬಸ್ ಆಟಗಳು, ರಂಗೋಲಿ ಐಟಮ್ಗಳು, ಬೆಡ್ಶೀಟ್, ಕುಂಕುಮ ಬೊಟ್ಟುಗಳು, ಹಳ್ಳಿ ಕಡೆ ಹೆಚ್ಚಾಗಿ ಬಳಸುವಂಥ ವಸ್ತುಗಳು, ಹೀಗೆ ಇವೆಲ್ಲವನ್ನು ಶಿಸ್ತಾಗಿ ಜೋಡಿಸಿ ಇಟ್ಟಿರೋದನ್ನು ನೋಡೋದಕ್ಕೆ ಒಂದು ರೀತಿ ಚಂದಾರಿ. ಬೆಂಗಳೂರಿನ ವಿವಿಧ ಕಡೆಯಿಂದ, ಕೋಲಾರ, ತುಮಕೂರು, ಚಿಕ್ಕಬಳ್ಳಾಪುರ, ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಆಂಧ್ರ, ತಮಿಳುನಾಡು ಕಡೆಯಿಂದ ಬರುವಂಥ ವ್ಯಾಪಾರಸ್ಥರು ಒಂದು ವಾರದ ಮುಂಚೆನೇ ಇಲ್ಲಿ ಟೆಂಟ್ ಹಾಕಿ ಲಾಭ ನಷ್ಟದ ಲೆಕ್ಕಾಚಾರವನ್ನು ಅರಿಸಿಕೊಂಡು ಬಂದಿರ್ತಾರೆ. ಕಡಲೆಕಾಯಿ ಜೊತೆ ಮಂಡಕ್ಕಿ, ಬೆಲ್ಲದಚ್ಚುಗಳು, ಬೆಲ್ಲದುಂಡೆಗಳು, ತಿಪಟೂರಿನ ಕೊಬ್ಬರಿ ಚೂರು, ಖಾರ ಐಟಮ್ಗಳನ್ನು ಇವರು ಹೊತ್ತು ತಂದಿರ್ತಾರೆ. ಕಡಲೆಕಾಯಿ ಪರಿಷೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇದ್ದೀನಿ. ಎಷ್ಟೊಂದು ರಶ್ ಇದೆ, ಎಲ್ಲಿ ನೋಡಿದ್ರು ಅಂಗಡಿಗಳೇ ಕಾಯ್ತಾ ಇದೆ, ರಶ್ ಇದೆ ಎಲ್ಲ ಅಂಗಡಿಲೂ, ಒಳ್ಳೆ ವ್ಯಾಪಾರ ನಡೀತಾ ಇದೆ. ನಮ್ಮ ಬಸವನಗುಡಿ ಕಡಲೆಕಾಯಿ ಪರಿಷೆ ಅಂತ ಹೇಳಿದ್ರೆ ಇಷ್ಟೇ ಅಲ್ಲ, ಅದರ ಹಿನ್ನೆಲೆ ಕೂಡ ತುಂಬಾನೇ ವಿಶೇಷವಾಗಿದೆ. ಸೊ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಳ್ಳೇಬೇಕು. ಕಡಲೆಕಾಯಿ ಪರಿಷೆಗೆ ಧಾರ್ಮಿಕ ಹಿನ್ನೆಲೆಯೂ ಇದೆ. ಸಮೃದ್ಧವಾಗಿ ಬೆಳೆದು ನಿಂತ ಕಡಲೆಕಾಯಿ ಬೆಳೆಯನ್ನ ಬಸವ ಹಾಳು ಮಾಡ್ತಿದ್ನಂತೆ. ಇದರ ಉಪಟಳ ತಾಳಕ್ಕಾಗದೆ ರೈತರು ಬಸವನನ್ನ ಅಟ್ಟಿಸ್ಕೊಂಡು ಹೊರಡ್ತಾರೆ. ರೈತರಿಂದ ತಪ್ಪಿಸ್ಕೊಂಡು ಬಂದಂತ ಬಸವ ಸುಂಕೇನಹಳ್ಳಿ ಅಲಿಯಾಸ್ ಈಗಿನ ಬಸವನಗುಡಿ ಸಮೀಪದ ಬೆಟ್ಟ ಏರಿ ಕಲ್ಲಾಗಿ ಹೋಗ್ತಾನೆ. ಇದನ್ನ ನೋಡಿದ ರೈತರು ಇದು ಸಾಮಾನ್ಯ ಬಸವನಲ್ಲ, ಶಿವನ ವಾಹನ ಅಂತ ನಂಬಿ ತಮ್ಮ ತಪ್ಪಿಗಾಗಿ ರೈತರು ಪ್ರತಿ ವರ್ಷವೂ ಬೆಳೆದ ಕಡಲೆಕಾಯಿಯನ್ನ ಬಸವನಿಗೆ ಮೊದಲು ಅರ್ಪಿಸಿ ತಾವು ಮಾಡಿದ ತಪ್ಪನ್ನ ಮನ್ನಿಸು ಅಂತ ಬೇಡಿದ್ರಂತೆ.
ಬಸವನಿಗೆ ಕಡಲೆಕಾಯಿಯನ್ನೇ ಪ್ರಸಾದವಾಗಿ ನೀಡಿದ್ರೆ ಮುಂದಿನ ಬೆಳೆಗಳು ಚೆನ್ನಾಗಿ ಬರಲಿದೆ ಅನ್ನೋದು ರೈತರ ನಂಬಿಕೆ. ಬಿಸಾಕಿದ ಕಡಲೆಕಾಯಿ ಸಿಪ್ಪೆಯನ್ನ ರಾತ್ರಿ ವೇಳೆ ಕಲ್ಲಿನ ರೂಪದಲ್ಲಿ ಅದೃಶ್ಯನಾಗಿದ್ದಂತಹ ಬಸವ ನಿಜ ರೂಪ ತಾಳಿ ತಿಂತಾನೆ ಅನ್ನುವ ನಂಬಿಕೆ ಕೂಡ ಇದೆ ರೀ. ಇದನ್ನೆಲ್ಲ ನಂಬೋದು ಬಿಡೋದು ಅವರವರ ವಿವೇಚನೆಗೆ ಬಿಟ್ಟಂತ ವಿಚಾರ. ಅದೇನೇ ಇರಲಿ, ನಗರದ ಜಂಜಾಟದ ಬದುಕಿನಲ್ಲೂ ಕೂಡ ಹಳ್ಳಿಯ ಸೊಗಡನ್ನ ಸವಿಬೇಕು ಅಂತ ನಿಮ್ಗನ್ನಿಸ್ತಾ ಇದ್ರೆ ತಪ್ಪದೆ ಕಡಲೆಕಾಯಿ ಪರಿಷೆಗೆ ನೀವು ಬರಲೇಬೇಕು. ಅಂದಹಾಗೆ ಕಡಲೆಕಾಯಿ ಬೆಲೆ ಬಗ್ಗೆ ಹೇಳಲೇ ಇಲ್ಲ ಅಲ್ಲ. ಹಸಿ ಕಡಲೆಕಾಯಿ 2 ಸೇರಿನ ಬೆಲೆ 50 ರೂಪಾಯಿ, ಹುರಿದ ಕಡಲೆಕಾಯಿ 2 ಸೇರಿನ ಬೆಲೆ 60 ರೂಪಾಯಿ, ಬೇಯಿಸಿದ ಕಡಲೆಕಾಯಿ ಬೆಲೆ ಸೇರೊಂದಕ್ಕೆ 30 ರೂಪಾಯಿ ಅಷ್ಟೇ. ನಿಮ್ಮ ಜೇಬಿಗೆ ಏನು ಜಾಸ್ತಿ ದುಡ್ಡಾಗಲ್ಲ. ಸೊ ಒನ್ಸ್ ಇನ್ ಅ ವೈಲ್ ಈ ರೀತಿ ಜಾತ್ರೆ ಪರಿಷೆನ ಅಟೆಂಡ್ ಮಾಡಿ ನಿಮ್ಮ ಲೈಫ್ನ ಎಂಜಾಯ್ ಮಾಡಿ. ಈ ಪರಿಷೆನ ಯಾರೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ. ಎಲ್ಲರೂ ಬಂದು ಸಾಕಷ್ಟು ಶಾಪಿಂಗ್ ಮಾಡ್ತಾ ಸಿಕ್ಕಾಪಟ್ಟೆ ತಿಂತ ಎಂಜಾಯ್ ಮಾಡಿ.